ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಕೆ ಸಿ ಕಡೆಯಿಂದ ಕೆ ಸಿ ಟಿ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ, ಮುಂಚೆ ಸುಮಾರು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ದೀರ, ಆಗ ನಿಮಗೆ ಪಿ ಯು ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೂಡ ಇನ್ನೂ ಬಂದಿರಲಿಲ್ಲ. ಬಟ್ ಈಗ ಏನಾಗಿದೆ ಅಂದರೆ, ಪಿ ಯು ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿದೆ. ವಿದ್ಯಾರ್ಥಿಗಳೊಂದು ಡೌಟ್ ಇರುತ್ತೆ, ನಾವು ಪಿ ಯು ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತೊಗೋಬೇಕು ಅಥವಾ ನಾವು ಆನ್ಲೈನಲ್ಲಿ ರಿಸಲ್ಟ್ ಶೀಟ್ನ ಬಂದಿರುತ್ತಲ್ಲ, ಆ ರಿಸಲ್ಟ್ ಶೀಟಿಗೆ ಪ್ರಾಂಶುಪಾಲರ ಸೀಲ್ಸ್ ಏನಾಗಿರುತ್ತೆ ಅದನ್ನು ತೊಗೊಂಡ್ರೆ ಸಾಕು ಅಂತ ಡೌಟ್ ಇರುತ್ತೆ. ಈಗ ಅದ್ರ ಬಗ್ಗೆ ಏನು ಮಾಡಿದ್ದಾರೆ ಅಂದರೆ, ಈಗ ನಿಮಗೆ ಏನಂತ ಮಾಹಿತಿ ಹೇಳ್ತಿದ್ದಾರೆ ಅಂದರೆ, ನೀವು ಪಿ ಯು ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗಬೇಕು. ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾರು ಮುಂದೆ ಹೋಗ್ತಿದ್ದೀರಾ ಅಂದರೆ, ಈಗ ಮಾರ್ಕ್ಸ್ ಕಾರ್ಡ್ ಬಂದ ಆದಮೇಲೆ ಯಾರು ಹೋಗ್ತಿದ್ದೀರಾ ಅವರು ತೊಗೊಂಡು ಹೋಗಬೇಕು. ಹಿಂದೆ ನೀವು ತೊಗೊಂಡು ಆಗಲ್ಲ, ಯಾಕಂದರೆ ಇನ್ನು ಮಾರ್ಕ್ಸ್ ಕಾರ್ಡ್ ಬಂದಿರಲಿಲ್ಲ. ಆದರೆ ತೊಗೋಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ವಿದ್ಯಾರ್ಥಿಗಳು, ನೀವು ಕಮೆಂಟ್ ಮಾಡಿ. ಸಿಕ್ಕಿರೋ ಮಾಹಿತಿ ಪ್ರಕಾರ ಯಾರು ವಿದ್ಯಾರ್ಥಿಗಳು ದೂರ ಇದ್ದಾರೆ ಅವರಿಗೆ ಆಗಲ್ವಾ, ಅವ್ರಿಗೇನು ಕಂಪಲ್ಸರಿ ಅಲ್ಲ. ಬಟ್ ಯಾವ ವಿದ್ಯಾರ್ಥಿಗಳು ಹತ್ರ ಇದ್ದಾರೆ ಅವ್ರು ತೊಗೋಬೇಕು, ದಲ್ಪ ಜಸ್ಟ್ ಫಾರ್ ಇನ್ಫಾರ್ಮೇಷನ್ಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ಮಾಹಿತಿ ಬಂದಿರೋ ಪ್ರಕಾರ ನೀವು ತೊಗೊಂಡು ಹೋಗೋದು ಸೂಕ್ತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ವಿದ್ಯಾರ್ಥಿಗಳು ಹತ್ರದಲ್ಲಿರ್ತೀರಾ ಅಂದರೆ, ನಿಮಗೆ ನಿಮ್ಮ ಊರು ಅಥವಾ ನಿಮ್ಮ ಕಾಲೇಜ್ ಹತ್ರದಲ್ಲಿರ್ತೀರಾ, ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋ ಸಿಟಿಯನ್ನು ನಿಮ್ಮ ಹತ್ರ ಇರುತ್ತೆ, ನಿಮ್ಮ ಕಾಲೇಜ್ ಹತ್ರ ಇರುತ್ತೆ, ನೀವು ಹತ್ರ ಸ್ಥಳದಲ್ಲಿರ್ತೀರಾ, ಅಲ್ಲಿ ನೀವು ನಿಮ್ಮ ಕಾಲೇಜ್ನ ಭೇಟಿ ಮಾಡಿ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ತೊಗೊಂಡು ಹೋಗೋಕೆ ಸೂಕ್ತ ಅಂತ ಹೇಳ್ಕೊಡ್ತೀನಿ. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅವ್ರಿಗೆ ನಡೀತಾ ಇದೆ. ಸೊ ಇನ್ ಕೇಸು ಅವರು ಇನಿಷಿಯಲ್ ಲೆಟರ್ ಇನ್ ಕೇಸ್ ಕೇಳ್ಬೋದು, ಅವರು ನಿಮ್ಮ ವೆರಿಫಿಕೇಷನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಫೀಸರ್ ಅಥವಾ ಕೆ ಇ ಆಫೀಸರ್ಗಳು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೇಳೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಆಲ್ರೆಡಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬಂದಿದೆಯಲ್ಲ, ಇನ್ನು ಮಾರ್ಕ್ಸ್ ಕಾರ್ಡ್ ಬಂದಿದ ಮೇಲೆ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಕೆ ಇಂದ ಅಫಿಷಿಯಲ್ ನೋಟಿಫಿಕೇಶನ್ ಇನ್ನೂ ಬಂದಿಲ್ಲ. ಐ ಥಿಂಕ್ ಅಫಿಷಿಯಲ್ ನೋಟಿಫಿಕೇಶನ್ ಬರ್ಬೋದು ಅನ್ಕೋತೀನಿ. ವಿದ್ಯಾರ್ಥಿಗಳಿಗೆ ಒಂದಲ್ಲ ಬೇಡ, ಹತ್ರ ಇದ್ರೆ ನೀವು ತಗೊಂಡೋಗಿ, ಇಲ್ಲ ದೂರ ಇದ್ರೆ ನೀವು ಜಸ್ಟ್ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಆಲ್ಮೋಸ್ಟ್ ಅಕ್ಸೆಪ್ಟ್ ಮಾಡ್ತಾ ಅನ್ಕೋತೀನಿ. ಬಟ್ ನಾನು ಹೇಳೋದೊಂದು, ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ತಗೊಂಡೋಗಿ ಪಿ ಯು ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, ಇದು ಹೆಲ್ಪ್ ಆಗುತ್ತೆ. ಐ ಥಿಂಕ್ ಕೆ ಇ ಕಡೆಯಿಂದ ಅರ್ಜೆಂಟ್ ನೋಟಿಫಿಕೇಶನ್ ಬರ್ಬೋದು. ವಿದ್ಯಾರ್ಥಿಗಳು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬಂದಿದೆಯಲ್ಲ, ಅವರು ಕಂಪಲ್ಸರಿ ತಗೊಂಡು ಹೋಗ್ಬೇಕು ಅಂತ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡೋಣ ಏನಾಗುತ್ತೆ ಏನು. ಕೆ ಇಂದ ನೋಟಿಫಿಕೇಶನ್ ಬಂದಾಗ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಅಂದರೆ ಲೈಕ್ನ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹೋಗಿ ಫಾಲೋ ಮಾಡಿ. ಇಫ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ ಪ್ಲೀಸ್ ಮೆಸೇಜ್ ಮೀ ಆರ್ ಡಿ ಎಮ್ ಮೀ ಆರ್ ಇನ್ ಕಮೆಂಟ್ ಸೆಕ್ಷನ್ ಮೆಸೇಜ್ ಮೀ. ಓಕೆ ಫ್ರೆಂಡ್ಸ್.